ವೀಕೆಂಡ್ ಕರ್ಫ್ಯೂಗೆ ಜಿಲ್ಲಾ ಕೇಂದ್ರ ಕಾರವಾರವೂ ಸೇರಿದಂತೆ ಜಿಲ್ಲೆಯೆಲ್ಲೆಡೆ ಸ್ಪಂದನೆ ಸಿಕ್ಕಿದ್ದು, ಮಾರುಕಟ್ಟೆಯಲ್ಲಿ ಜನರಿಲ್ಲದೆ ಬಿಕೋ ಎನ್ನುವ ಸ್ಥಿತಿ ಕಂಡುಬಂದಿದೆ. ವಾಹನ ಸಂಚಾರವು ನಿಸ್ತೇಜದ ಸ್ಥಿತಿಯಲ್ಲಿದ್ದು, ಸಂಕ್ರಾಂತಿ ಸಂಭ್ರಮಕ್ಕೆ ವೀಕೆಂಡ್ ಕರ್ಫ್ಯೂ ನಿರುತ್ಸಾಹ ಮೂಡಿಸಿತ್ತು. ಎರಡನೇ ವಾರದ ವೀಕೆಂಡ್ ಕರ್ಫ್ಯೂಗೆ ಕಾರವಾರದ ಮಾರುಕಟ್ಟೆಯ ನಿಶ್ಶಬ್ದ ಸ್ಥಿತಿಯಿಂದಾಗಿ ನಗರ ಪ್ರದೇಶಗಳಲ್ಲಿ ಆಟೋ ಸಂಚಾರವು ಹುರುಪು ಕಳೆದುಕೊಂಡಿತ್ತು. ಉಳಿದಂತೆ ಹೆಚ್ಚಿನ ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಬಾಗಿಲು ಹಾಕಿಕೊಂಡಿದ್ದವು. ಇನ್ನು ಸಂಕ್ರಾಂತಿ ಸಂಭ್ರಮಕ್ಕೆ ಎರಡನೇ ವೀಕೆಂಡ್ ಕರ್ಫ್ಯೂ ನಿರಾಶೆ ಮೂಡಿಸಿತ್ತು. ಪುಣ್ಯಕ್ಷೇತ್ರದ ಗೋಕರ್ಣದಲ್ಲಿ ವೀಕೆಂಡ್ ಕರ್ಫ್ಯೂಗೆ ಶನಿವಾರ ಸ್ಥಳೀಯರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದು ಕಂಡುಬಂದಿದೆ. ದಿನಸಿ ಔಷಧಿ ಅಂಗಡಿ ಸೇರಿದಂತೆ ಅಗತ್ಯ ವಸ್ತುಗಳ ಅಂಗಡಿಗಳು ಎಂದಿನಂತೆ ತೆರೆದಿತ್ತು. ಇದರಂತೆ ಇತರೆ ಕೆಲವು ಅಂಗಡಿಗಳು ತೆರೆದಿದ್ದು, ಇಲ್ಲಿನ ಜನರು ಅಗತ್ಯವಿದ್ದರೆ ಮಾತ್ರ ಹೊರಗಡೆ ಓಡಾಟ ಮಾಡುತ್ತಿದ್ದಾರೆ. ಆದರೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ದರೂ ನಿರಂತರ ಆಗಮಿಸುತ್ತಲೇ ಇದ್ದು, ಮಾಸ್ಕ್ ಇಲ್ಲದೆ ಬಿಂದಾಸ್ ತಿರುಗಾಡುವವರ ಮೇಲೆ ಸ್ವತಃ ಪಿಐ ವಸಂತ್ ಆಚಾರ್ ಗಸ್ತಿನಲ್ಲಿದ್ದು ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ನೀಡುವುದರ ಜೊತೆಗೆ ಮಕ್ಕಳಿಗೆ ಬುದ್ಧಿ ಹೇಳಿದಂತೆ ತಿಳಿ ಹೇಳಿ ಕಳುಹಿಸುತ್ತಿದ್ದರು. ಇನ್ನು ಮುಖ್ಯ ಕಡಲ ತೀರಗಳಲ್ಲಿ ಪ್ರವಾಸಿಗರು ನೆರೆದಿದ್ದರು. ಇದರಂತೆ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಇದ್ದರೂ ಪ್ರಯಾಣಿಕರು ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಇನ್ನು ಭಟ್ಕಳ ತಾಲೂಕಿನಲ್ಲಿ ಎರಡನೇ ವಾರದ ವಾರಾಂತ್ಯದ ಕರ್ಫ್ಯೂಗೆ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶುಕ್ರವಾರ ರಾತ್ರಿಯೇ ಇಲ್ಲಿನ ಸಂಶುದ್ದೀನ್ ಸರ್ಕಲ್ನಲ್ಲಿ ಸಾಗರ್ ರೋಡ್ ಹಾಗೂ ಬಂದರ್ ರೋಡ್ಗೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಮುಕ್ತ ಸಂಚಾರಕ್ಕೆ ನಿರ್ಬಂಧ ಹೇರಿದರು. ರಸ್ತೆಯಲ್ಲಿ ಎಂದಿನಂತೆ ಇಲ್ಲದಿದ್ದರೂ ಶನಿವಾರ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಬೈಕ್, ಆಟೋ, ಕಾರುಗಳು ಓಡಾಡಿಕೊಂಡೇ ಇದ್ದವು. ಕಿರಾಣಿ, ತರಕಾರಿ, ಕೋಳಿ ಅಂಗಡಿಗಳೊಂದಿಗೆ ಹೂವಿನ ಅಂಗಡಿಗಳು ಬಾಗಿಲು ತೆರೆದುಕೊಂಡು ವ್ಯಾಪಾರ ವಹಿವಾಟು ನಡೆಸಿದವು. ಸಂಕ್ರಾಂತಿಯ ಸಡಗರದಲ್ಲಿದ್ದವರು ಹೂ ಹಣ್ಣುಗಳನ್ನ ಖರೀದಿಸಿ ದೇವಾಲಯದತ್ತ ಹೊರಟಿರುವುದು ಕಂಡುಬಂತು. ಆದರೆ ಜನರಲ್ಲಿ ಮೊದಲಿನಂತೆ ಉತ್ಸಾಹ, ಸಡಗರ ಯಾವುದೂ ಕಂಡುಬರಲಿಲ್ಲ. ಚಪ್ಪಲಿ, ಬಟ್ಟೆ, ಬರೆ, ವಾಹನದ ಬಿಡಿಭಾಗದ ಅಂಗಡಿ, ಅಲಂಕಾರಿಕ ಸಾಮಾನುಗಳ ಅಂಗಡಿ ಇತ್ಯಾದಿಗಳು ಕೊರೋನಾ ಮಾರ್ಗಸೂಚಿ ಪಾಲನೆಯ ಹಿನ್ನೆಲೆಯಲ್ಲಿ ಬಾಗಿಲು ಮುಚ್ಚಿಕೊಂಡಿದ್ದವು. ಭಟ್ಕಳ ಬಸ್ ನಿಲ್ದಾಣವೂ ಸಹ ಜನರಿಲ್ಲದೆ ಸೊರಗುವುದು ಕಂಡುಬಂತು. ದೂರದೂರಿಗೆ ಪ್ರಯಾಣಿಸುವ ಕೆಲವೇ ಕೆಲವು ಬಸ್ಸುಗಳನ್ನ ಬಿಟ್ಟರೆ ಗ್ರಾಮೀಣ ಭಾಗದಲ್ಲಿ ಬಸ್ಸುಗಳ ಓಡಾಟ ಇರಲಿಲ್ಲ. ಇನ್ನು ಟೆಂಪೋಗಳು ಸಹ ಶನಿವಾರ ವಿಶ್ರಾಂತಿಗೆ ಜಾರಿದ್ದವು. ಗೋಕರ್ಣದಲ್ಲಿ ಎಲ್ಲಾ ಚರಂಡಿಗಳ ನೀರು ಒಟ್ಟಾಗಿ ಸಂಗಮನಾಲ ಸೇರಿ ಅಲ್ಲಿಂದ ಮುಖ್ಯ ಕಡಲ ತೀರಕ್ಕೆ ಹರಿಯುತ್ತಿತ್ತು. ಆದರೆ ಕಡಲ ತೀರದಲ್ಲಿ ರೇತಿ ತುಂಬಿದ್ದರಿಂದ ನೀರು ಹರಿಯಲಾಗದೆ ಸಮಸ್ಯೆ ಉಂಟಾಗಿದ್ದು, ಗ್ರಾಮ ಪಂಚಾಯತ್ ರೇತಿಯನ್ನ ತೆರವು ಮಾಡಿದೆ. ಗೋಕರ್ಣ ಮುಖ್ಯ ಕಡಲ ತೀರಕ್ಕೆ ಸೇರುವ ಜಾಗದಲ್ಲಿ ರೇತಿ ತುಂಬಿದ್ದರಿಂದ ಕಡಲ ತೀರದ ಜನ ಓಡಾಡುವ ಕಡೆ ಸಂಗಮದ ನೀರು ಬರುತ್ತಿತ್ತು. ಈ ನೀರನ್ನ ಗ್ರಾಮ ಪಂಚಾಯತದಿಂದ ಶನಿವಾರ ಪುನಃ ಮೊದಲಿನ ಜಾಗದಲ್ಲಿ ಹೋಗುವಂತೆ ಜೆಸಿಬಿಯಿಂದ ಬಿಡಿಸಿಕೊಡಲಾಗಿದೆ. ಪ್ರವಾಸಿಗರು ಸಮುದ್ರದಲ್ಲಿ ಆಟವಾಡಲು, ಈಜಲು ತೆರಳಬೇಕೆಂದರೆ ಈ ತ್ಯಾಜ್ಯ ನೀರು ದಾಟಿಯೇ ಹೋಗಬೇಕಿತ್ತು. ಅಲ್ಲದೆ ಹಲವರು ಈ ನೀರಿನ ಬಗ್ಗೆ ತಿಳಿಯದೆ ಸಿಹಿ ನೀರೆಂದು ಕೈ ಮುಖ ತೊಳೆಯುವುದನ್ನ ಮಾಡುತ್ತಿದ್ದರು. ಈ ಬಗ್ಗೆ ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರು ಅಧ್ಯಕ್ಷರ ಗಮನಕ್ಕೆ ತಂದಿದ್ದರು. ಇದೀಗ ನೀರನ್ನ ಮೊದಲಿನ ಜಾಗದಲ್ಲೇ ಹರಿದು ಹೋಗುವಂತೆ ಮಾಡಲಾಗಿದೆ. ಈ ಕೆಲಸದ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ಗ್ರಾಮ ಪಂಚಾಯತ್ ಸದಸ್ಯರಾದ ಪಾರ್ವತಿ ಶೆಟ್ಟಿ, ಉಮೇಶ್ ಅಂಬಿಗ, ಸತೀಶ್ ದೇಶಭಂಡಾರಿ, ಲಕ್ಷ್ಮೀಗೌಡ ಉಪಸ್ಥಿತರಿದ್ದರು. ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷೀನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್,
ಕಾರವಾರ. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿ ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.